ಗುರುಜಿ ನಮಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಿರುವೋಣ ಮಲೈನ ದರ್ಶನವನ್ನ ಮಾಡಿಸಿದ್ರಿ ಇನ್ನಷ್ಟು ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ ಇದ್ರಿ ಈ ತಿರುವ ಮಲಯ ಯಾತಕ್ಕೋಸ್ಕರ ಸೃಷ್ಟಿಯಾಯಿತು ಅಂತ ನಿಮಗೆ ಮೊದಲನೇ ದಿವಸ ರಾವಣನ ಚರಿತ್ರೆಯನ್ನ ಪ್ರಾರಂಭ ಮಾಡಿದಾಗ ನಿಮ್ಗೆ ಹೇಳಿದೆ ಏನಕ್ಕೆ ಅಂದ್ರೆ ಅವನು ಅವರ ತಾಯಿಗೋಸ್ಕರ ಪೂಜೆ ಮಾಡಕ್ಕೆ ಈ ಲಿಂಗವನ್ನು ಎತ್ಕೊಂಡು ಹೋಗ್ಬೇಕಾಗಿತ್ತು ಪೂಜೆ ಮಾಡಿಸ್ತಾ ಇದ್ದ ಇವನೇ ಬಂದು ವಿಮಾನದಲ್ಲೇ ಬರೋಣ ಪುಷ್ಪ ವಿಮಾನದಲ್ಲಿ ಹಾಕ್ ಬಂದು ಮೇಲ್ಗಡೆ ಹೆಲಿಕಾಪ್ಟರ್ ನಿಲ್ಸ್ದಂಗೆ ಅಲ್ಲೊಂದು ಪೂರ್ತಿಯಾಗಿರ್ತಕ್ಕಂಥ ಏನೋ ಎಲಿಪ್ಯಾಡ್ ಅಂದರೆ ಈ ಕಾಲದಲ್ಲಿ ನೀವು ಎಲಿಪ್ಯಾಡ್ ಅಂತೀರ ಆ ಕಾಲದಲ್ಲಿ ರಾವಣ ತಾನು ನಿಲ್ಲಿಸಿರೋ ಎಲಿಪ್ಯಾಡ್ ಅನ್ನೋದನ್ನ ಇವತ್ತೇನು ಆ ಕಾಲದಲ್ಲೇ ಅವನು ಪುಷ್ಪ ವಿಮಾನ ನಿಲ್ಲಿಸ್ತಾ ಇದ್ದ ಜಾಗನ ನಾವು ಖುದ್ದಾಗಿ ನೋಡಿರ್ತಕ್ಕಂಥದ್ದು ನೀವುಗಳು ಹೋಗ್ಬೋದು ಏನು ಮಾಯ ಆಗೋಗಿಲ್ಲ ಆ ಬಂಡಿನೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಬಂದು ಹಾಗೇ ಕೂತ್ಕೊಳ್ಳತ್ತರ ಅದು ಹೇಗಿದೆ ಅಂದರೆ ಪಕ್ಷಿ ಯಾವ ರೀತಿ ಅಂದರೆ ಇದು ಹೇಗೆ ಬಂದು ಇಷ್ಟು ದೊಡ್ಡದು ಬಂದು ಕೂತ್ಕೊಳ್ಳತ್ತ ಅಂದರೆ ಪುಷ್ಪ ವಿಮಾನ ಸಿಕ್ಕದಾಗಿರಲಿಲ್ಲ ಏನು ಸುಮ್ಮನೆ ಹಿಂಗೆ ಅಗಲವಾಗಿರ್ತಕ್ಕಂಥದ್ದು ಒಂದು ಸುಮಾರು ಹಬ್ಬಬ್ಬ ಅಂದರೆ ಒಂದು ಅರ್ಧ ಎಕರೆ ಕವರ್ ಆಗ್ತಿತ್ತಪ್ಪ ಅಷ್ಟು ದೊಡ್ಡದಾಗಿತ್ತು ಅವನ ಪುಷ್ಪಕ್ಕೆ ವಿಮಾನ ಅಷ್ಟು ದೊಡ್ಡ ಪುಷ್ಪಕ ವಿಮಾನದಲ್ಲಿ ಇವನು ಬಂದು ಕೂತ್ಕೊಳ್ಳೋಣನು ಇವನು ಏನು ಮಾಡೋಣನು ತನಗೆ ದೇಹದಲ್ಲಿ ಸಾಮರ್ಥ್ಯ ಎಷ್ಟಿತ್ತು ಅಂದರೆ ದೊಡ್ಡ ದೇಹವನ್ನು ಮಾಡ್ಕೋಬೋದು ಚಿಕ್ಕ ದೇಹ ಮಾಡ್ಕೋಬೋದು ಸಾಧಾರಣವಾಗಿ ಮಾಡ್ಕೋಬೋದು ಆ ರೀತಿ ಅವನಿಗಿರ್ತಕ್ಕಂಥ ಒಂದು ಮಾಯ ಪರಿಪೂರ್ಣವಾಗಿತ್ತು ಅದಕ್ಕೋಸ್ಕರ ಇವನು ಅಲ್ಲಿ ಬಂದು ನಿಂತು ಇಳಿದಾಗ ಅವನು ಪಾದಕ್ಕೆ ಇವತ್ತಿಗೂ ಒಂದು ಪಾದವನ್ನೇ ಹೀಗಿಟ್ಟು ಆ ಲಂಕೆಯಲ್ಲಿ ವಿಶೇಷವಾಗಿ ತೋರಣ ಹೋಗೋಕ್ಕೋಸ್ಕರ ಆ ಈಶ್ವರನ ಎಳೆಯಕ್ಕಿತ್ತೇನೆ ಎಳೆದಾಗ ಈ ಕಾಲು ಏನು ಊರಿದ್ದಾನೆ ಆ ಊರಿರತಕ್ಕಂಥ ಭಾಗ ಪುಡಿ 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 ಆಗಿದೆ ಎಲ್ಲರೂ ಅದನ್ನು ಸರಿಯಾಗಿ ಗಮನಿಸೋಲ್ಲ ಏನೋ ಬೆಟ್ಟ ಪುಡಿ ಪುಡಿ ಆಗಿದೆ ಅಂತ ಅವನು ಯಾಕೆ ಅಂದರೆ ಆ ಬೆಟ್ಟದ ಕಾಲು ಅವನು ಹಾಕೊತಿರ್ತಕ್ಕಂಥ ಚಾವಡ ಅಂತ ನೀವೇನು ಅಂತೀವಿ ಆ ಬೆಟ್ಟ ಪೂರ್ತಿ ಆಫಾದಕೆಗಳು ಹೀಗೆ ಮುಂದಗಡೆ ಒಂದು ರಾಜರ ಥರ ಬರಲ್ವೇ ಹಾಗೆ ಇವತ್ತಿಗೂ ಅದು ಇತ್ತು ಅನ್ನೋದಕ್ಕೆ ಸಾಕ್ಷಿ ರೂಪ ನೋಡ್ಬೋದು ಆ ಬೆಟ್ಟದಲ್ಲಿ ಹೀಗೆ ಒಂದು ಕಾಲು ಅದನ್ನು ನೀವು ಸರಿಯಾಗಿ ಊಹಿಸಿಕೊಂಡು ನೋಡಬೇಕು ಕಾಲನ್ನ ಹಾಕಿ ಎಳೆದಿದ್ದಾನೆ ಇದನ್ನ ಅವರು ಪುರಾಣ ಕಥೆ ಸುಮ್ಮನೆ ಹೇಳ್ತಾರೆ ಆದರೆ ಎಳಿಬೇಕಾದ್ರೆ ಲಿಂಗ ಬರ್ತಾ ಇಲ್ವಂತೆ ಹಾಗೆ ಏನು ಮಾಡ್ತಾನೆ ಬೆಟ್ಟವನ್ನೇ ಕಡ್ಕೊಂಡು ಹೋಗೋಣ ಅಂತ ಹೇಳಿ ಆ ಬೆಟ್ಟ ಜೋರ ಖಡ್ಗದಲ್ಲಿ ಕದರ್ಸ್ತಾನೆ ಕತ್ತರಿಸಿದ ದಾಕ್ಷಿಣಕ್ಕೆ ಇವತ್ತೂ ನಮಗೇನು ಅಂದರೆ ಸುಮಾರ್ಟಾ ಮತ್ತು ಈ ಜಾಗ ತಿರುವಣಮಲೆ ಎರಡೂ ಏಕಾಗ್ರತೆ ಒಂದೇ ಲೈನ್ ಆ್ಯಕ್ಸಸ್ಸಲ್ಲಿದೆ ಆ ಒಂದೇ ಲೈನ್ ಆ್ಯಕ್ಸಸ್ ಅಂದರೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಜಾಯ್ನ್ ಆಗೋ ಜಾಗ ಅಂದರೆ ಸೈಂಟಿಫಿಕಲ್ ಆಗಿ ಹೇಳಬೇಕಾದ್ರೆ ಅಲ್ಲಿ ಸುನಾಮಿ ನಮಗೇನಂದ್ರೆ ಏನಾಗುತ್ತೆ ಸುನಾಮಿ ಆಗಲಿ ಆ ಬಿರುಗಾಳಿ ಆಗಲಿ ಯಾವುದೇ ಕಾರಣಕ್ಕೂ ವಾಟರ್ ರಿಸೋರ್ಸ್ ವೆದರ್ ರಿಪೋರ್ಟ್ ಬರ್ತಾ ಇದ್ದ ಸಮಯದಲ್ಲಿ ನೀರು ಯಾವಾಗ ಸುತ್ತಾ ಇರುತ್ತೆ ಯಾವ ಕಾಲಕ್ಕೆ ಪ್ರವೇಹ ಪೂರ್ವಕವಾಗಿ ಬರ್ತಕ್ಕಂಥ ನೀರುಗಳು ಯಾವ ವಾತಾವರಣ ಚೇಂಜ್ ಮಾಡುತ್ತೆ ಅಂತ ಹೇಳಿ ಎಲ್ಲವೂ ಹೀಗೆ ಬರ್ತಾ ಇರೋ ಸಮಯ ಇಲ್ಲಿಂದ ಸ್ಟಾರ್ಟ್ ಆಗೋದು ಅದಕ್ಕೋಸ್ಕರ ಅವನು ಅಗದಾಗ ನೀರು ಉಕ್ತಾ ಬರುತ್ತೆ ಆ ನೀರು ಉಕ್ಕಿದಾಗ ವಾಟರ್ ಅಲೆಗಳು ಹೀಗೆ ಹರಡುತ್ತೆ ಆ ಜಾಗ ಅದಕ್ಕೆ ಕಡ್ದು ಎತ್ಕೊಂಡು ಹಿಂಗೆ ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಒಂದು ಲಿಂಗವನ್ನು ಇಳಿದೇನೆ ಆ ಕಾಲು ಇನ್ನೊಂದು ಕಾಲನ್ನ ಆ ಭಾಗಕ್ಕೆ ಎತ್ತಕ್ಕಾಗದೆ ನೀರೊಳಗೆ ಇಟ್ಟಿದ್ದಾನೆ ಅದಕ್ಕೆ ಇವತ್ತಿಗೂ ಆ ನೀರು ಇಟ್ಟಿರೋ ಜಾಗದಲ್ಲಿ ಆಳ ಜಾಸ್ತಿ ಸುಳಿಗಳು ಜಾಸ್ತಿ ಅವನು ಹಾಕಿ ಎಷ್ಟು ದೊಡ್ಡ ದೈತ್ಯಾಕಾರ ಅಂತ ತಗೊಂಡು ಅವನ ಎತ್ತಬೇಕಾದ್ರೆ ಅದಕ್ಕೆ ತ್ರಿಕೋಣ ಅಂದರೆ ಆ ಮೂರು ಆಕಾರದಲ್ಲಿ ಇವನು ಎಳೆದಾಗ ಆ ಪುಡಿ ಪುಡಿ ಆಗಿದ್ದ ಜಾಗದಲ್ಲಿ ತ್ರಿಕೋಣ ಆಕಾರದಲ್ಲಿ ಆಗಿದೆ ಅದಕ್ಕೆ ತ್ರಿವೋಣ ಮಲೈ ಮಲೈ ಅಂದರೆ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ಆ ದೇವ ದರ್ಶನ ಆ ದರ್ಶನದ ಜೊತೆಗೆ ಇವರು ಅಲ್ಲಿ ನ್ಯಾಚುರಲ್ ಪೋರ್ಟ್ ಆ ಕಾಲದಲ್ಲೇ ಪೋರ್ಟ್ ಇತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಈ ಹ್ಯಾಂಗರ್ಗಳೆಲ್ಲ ಏನು ಮಾಡ್ತಾರೆ ಏರೋಪ್ಲೇನ್ಗಳು ನಿಲ್ಲಿಸ್ತಾರೆ ಪೋರ್ಟಲ್ಲೆಲ್ಲ ಶಿಪ್ಗಳು ನಿಲ್ಲಿಸ್ತಾರೆ ಅಂದರೆ ಈ ವಿಮಾನಗಳು ನಿಲ್ಲಿಸ್ತಾ ಇದ್ದಂದ್ರೆ ಪುಷ್ಪ ವಿಮಾನಗಳು ಅಷ್ಟೊಂದಿತ್ತ ಅಂದರೆ ಬೆಟ್ಟನೂ ಸಮವಾಗಿದೆ ಅವನ ಶಿಷ್ಯವರ್ಗರು ಎಲ್ಲ ನಿಲ್ಲಿಸೋತಾಗ ಆ ಏರ್ಪ್ಲೇನ್ಗಳಿದ್ದಾಗ ಕೆರಡೆ ಭಾಗ ನೀರಲ್ಲೇ ಪೂರ್ತಿ ಪೋರ್ಟು ಅದು ನ್ಯಾಚುರಲ್ ಪೋರ್ಟು ಇವತ್ತು ಸಬ್ಮೇರಿಯನ್ನು ಆಳವಾಗಿದೆ ಆ ಸಬ್ಮೇರಿಯನ್ ಬರೋ ಜಾಗ ಅಲ್ಲಿರ್ತಕ್ಕಂಥವರೆಲ್ಲ ಬಹಳ ಚೆನ್ನಾಗಿ ನೋಡ್ತಕ್ಕಂಥದ್ದು ಇಲ್ಲಿ ಒಂದು ಮಹಾ ಗಣಪತಿ ಇದ್ದಾನೆ ಈ ಗಣಪತಿ ವಿಶೇಷ ಅಂದರೆ ಆ ಗಣಪತಿಯನ್ನು ಏನು ಮಾಡಿದ್ರು ಈ ಬ್ರಿಟಿಷರ ಕಾಲಕ್ಕೆ ಬಂದರು ಪೋರ್ಚುಗಲ್ಸ್ ಬಂದರು ಆ ಪೋರ್ಚುಗೀಸ್ ಬಂದಾಗ ಇವ್ರೇನು ಮಾಡಿದ್ರು ಇದನ್ನು ತಗೊಂಡು ಎಲ್ಲ ಹೊಡೆದು ಸಾಕಿ ಈ ಬೆಟ್ಟ ಏನಿದೆ ಅದನ್ನು ಕಬಳಿಸ್ಕೊಳೋಕ್ಕೆ ಇಲ್ಲಿರ್ತಕ್ಕಂಥದ್ದು ಸಾಕ್ಷಿ ಗೊತ್ತಾಗದೇ ಇದ್ದ ಹಾಗೆ ಎಲ್ಲ ಮುರ್ದು ಹಾಕ್ಬಿಟ್ಟು ಆ ದೇವಸ್ಥಾನ ಹಳೇ ದೇವಾಲಯ ಇದ್ದಿದ್ದನ್ನು ಎಷ್ಟು ದೊಡ್ಡ ದೇವಾಲಯ ಇತ್ತಂತೆ ಗೊತ್ತಾ ಅದನ್ನೆಲ್ಲ ಮುರಿದು ಹಾಕ್ಬಿಟ್ಟು ಇವನೇನು ಮಾಡಿದ್ದಾರೆ ಇವರೇ ಅದನ್ನು ಗೋಡೆ ಕಟ್ಕೊಂಡು ಕೋಟೆ ಥರ ಮಾಡಿಕೊಂಡು ಮಿಲ್ಟ್ರಿ ಡಿಫೆನ್ಸ್ ಫೋರ್ಸನ್ನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಎಂಥ ಅನ್ಯಾಯ ಅಲ್ವಾ ಅಂಥದ್ದು ಏನೋ ತಿರುಗಿ ಸಿಗುತ್ತಾ ಯಾಕೆಂದರೆ ಅದು ಹೆಂಗೆ ಗೊತ್ತಾಗತ್ತೆ ನಮಗೆ ಅಂದರೆ ಅವನು ಎಲ್ಲೆಲ್ಲಿ ಮುರಿದಿದ್ದಾನೋ ಅದು ಸರಿಯಾಗಿ ಜಾಯಿಂಟ್ ಮಾಡಿಲ್ಲ ದೇವಾಲಯ ಇದ್ದಾಗ ಒಂದು ಬೊಂಬೆ ಹೀಗಿರುತ್ತೆ ಅಂತ ಇಟ್ಕೊಳ್ಳೋಣ ಇನ್ನೊಂದು ಬೊಂಬೆ ಹೀಗಿರುತ್ತೆ ಅಂತ ಇಟ್ಕೊಳ್ಳೋಣ ಆ ಬೊಂಬೆಗಳು ಏನು ಮಾಡಿದ್ರೆ ಇವ್ರು ಹೊಡೆದು ಬಿಸಾಕಿದಾಗ ಕೈ ಒಂದು ಕಡೆ ಜಾಯಿನ್ ಮಾಡಿ ಇಟ್ಟಿದ್ದಾರೆ ಇವರು ಗೋಡೆಗಳು ಕಟ್ಕೊಂಡ್ಬಿಡಿದೆ ಸಾಧಾರಣವಾಗಿ ಆ ಗೋಡೆ ಕಟ್ಕೊಂಡಾಗ ಈ ಕೈ ಇಲ್ಲಿದೆ ಏನು ಬರೀ ಕೈ ಇದೆಯಲ್ಲ ಆ ಕಲ್ಲಲ್ಲಿ ಇದೆಲ್ಲ ಒಂದು ಬರೀ ಕಾಲು ಇದೆಯಲ್ಲ ಅಂದರೆ ಆ ಬೊಂಬೆಗಳನ್ನ ಕತ್ತರಿಸಿ ಈ ತುಂಡುಗಳು ಮಾಡಿಕೊಂಡು ಸೈಜ್ ಕಲ್ ಥರ ಮಾಡಿ ಇಟ್ಕೊಂಬಿಟ್ಟಾಗ ಏನಾಗುತ್ತೆ ಎಲ್ಲ ವಿಗ್ರಹಗಳು ಛಿದ್ರವಾಗಿದೆ ಎಂಥ ಎಂಥ ಕಲಾಕೃತಿಗಳೆಲ್ಲ ಹಾಳಾಗೋಗಿದೆ ಇವತ್ತಿನ ದಿವಸ ಆ ಗಣೇಶನ ಅವನೇನು ಮಾಡಿದಂತೆ ತೂ ದರಿದ್ರ ಅಂತ ಎತ್ತು ಬಿಸಾಕದಂಥ ನೀರಿಗೆ ಆ ಭಗವಂತನ ಯಾವನಾದರೂ ಬಿಸಾಕ್ತಾರೆ ಅದನ್ನು ಎತ್ಕೊಂಡು ನೀರಿಗೆ ಎದ್ದು ಬಿಸಾಕದ ತಕ್ಷಣಕ್ಕೆ ಈ ರೀತಿ ಆಗಿರ್ತಾರೆ ಅದಕ್ಕೆ ಆ ಮಾಡಿದ್ದುಣ್ಣು ಮಾರಾಯ ಅಂತ ಏನಾಯ್ತು ಆ ಪೋರ್ಚುಗಲ್ಸ್ನೆಲ್ಲ ದೊಡ್ಡ ಮಹಾಯುದ್ಧದಲ್ಲಿ ಸೋಲಿಸಲಾಯಿತು ಆ ಸೋಲ್ಸಿದ್ದಕ್ಕೆ ಎಲ್ಲ ಸೋತು ಗೆದ್ದವಂದ್ರೆ ಇವತ್ತು ಆ ಕಲ್ಲಿನ ತೋಪುಗಳು ಎಲ್ಲ ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗಣಪತಿ ಪಾಪ ನೀರಲ್ಲಿ ಬಿದ್ದಿದ್ದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಹಿಂದೂ ಸಂಘಟನೆಗಳೆಲ್ಲ ಸೇರಿ ಅವಳೊಂದು ಗಣ ಗಣಪತಿಯನ್ನು ಪಾಪ ಇಟ್ಟಿದ್ದಾರೆ ಈಗ ಏನು ಅಂದ್ರೆ ಬೇಜಾರು ಆ ಗಣಪತಿ ಪಾಪ ಎದುರುಗಡೆ ರೆಸಾರ್ಟ್ ಈ ತರ ಇದು ದೃಶ್ಯ ಆದ್ರೆ ಹಳೆಯ ಕಾಲದ ದೇವಾಲಯ ನಾವೇನ್ ಮಾಡೋಣ ಗಣಪತಿ ನೋಡೋಣ ಆ ಕಡೆ ಆ ದೇವಾಲಯದಲ್ಲಿ ಪುರಾತನವಾಗಿರ್ತಕ್ಕಂಥ ಗಣಪತಿ ಇವತ್ತು ಸರ್ವ ಕಾರ್ಯ ಸಿದ್ಧಿ ಗಣಪತಿ ಇವನ್ಗೆ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದಕ್ಕೆ ನೀರಲ್ಲಿ ಬಿಸಾಕಿದ್ರು ಎಷ್ಟೋ ವರ್ಷ ನೀರಲ್ಲೇ ಇದ್ದಿರೋದ್ರಿಂದ ನೀವು ನಂಬುತ್ತಿರೋ ಬಿಡ್ತಿರೋ ಅಷ್ಟು ನೀರ ಆಳವಾಗಿದ್ರು ಸಹ ಗಣಪತಿ ಮಾತ್ರ ಎಷ್ಟಾಳದಲ್ಲಿ ಇದ್ರು ತೇಲ್ತಾ ಇದ್ದಂತೆ ಏನಪ್ಪ ತೇಲ್ತಾ ಇದೆ ಇದೇನು ಇದು ತೇಲ್ತಾ ಇರತಕ್ಕಂಥ ಮರ ಎತ್ತು ನೋಡಿದಾಗ ಕಲ್ಲಂತೆ ಅಂದರೆ ಪ್ರತಿಷ್ಠಾಪನೆ ಮಾಡುವಂತ ದೇವರು ಕೂಡ ಆ ಸಾನ್ನಿಧ್ಯ ಇತ್ತು ಇವತ್ತು ನಿಜವಾಗ್ಲೂ ಆ ಶಕ್ತಿ ಇರಕ್ಕೆ ಸಾಕ್ಷಿ ರೂಪ ಅಂದ್ರೆ ಗಣಪತಿನ ಯಾವತ್ತು ಪ್ರತಿಷ್ಠಾಪನೆ ಮಾಡಿದ್ರು ಗೊತ್ತಿಲ್ಲದೆ ಯಾರು ಗಿಡವನ್ನು ನೆಡದೆ ಆ ಜಾಗದಲ್ಲಿ ದೊಡ್ಡ ಹಳ್ಳಿ ಮರ ಬೆಳೆದಿದ್ದಾನೆ ಆ ಹಳ್ಳಿ ಮರ ಸುತ್ತ ಭಾಗದಲ್ಲಿ ಎಲ್ಲ ಬೇವಿನ ಮರ ಆಕಾರ ಮೇಲ್ಭಾಗದಲ್ಲಿ ಆಲ್ದ ಮರದ ಬೇರುಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವತ್ತಿನ ದಿವಸ ಭಗವಂತನಿಗೆ ಪ್ರಕೃತಿ ಕೂಡ ಭಗವಂತನ ಪೂಜೆ ಪುನಸ್ಕಾರಕ್ಕೆ ಬರುತ್ತೆ ಶರಣಾಗತವಾಗ್ತೀವಿ ಅಂತ ಹೇಳಿ ಆ ಪ್ರಕೃತಿ ನೋಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದಕ್ಕೆ ಅಲ್ಲಿ ನೀರುಗಳು ಅಲೆಗಳು ಜಾಸ್ತಿ ಬರಲ್ಲ ಯಾಕಂದರೆ ಗಣಪತಿ ಭಾಳ ಕೆಳ ಮಟ್ಟಗಿದ್ದಾನೆ ಈ ಕಡೆ ಭಾಗದಲ್ಲಿ ಬೀಚ್ ಆಗಿದೆ ಈ ಸುತ್ತಲೂ ಇರತಕ್ಕಂಥ ಜಾಗವೆಲ್ಲ ಪೋರ್ಚುಗಳು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ತಿರುವಣಮಲೆಯಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂತ ಹೇಳಿ ಅವರೆಲ್ಲ ಬಂದೂಕುಗಳು ಇಟ್ಕೊಂಡು ನಿಂತ್ಕೊಂಡಿದ್ದಾರೆ